ವೈದ್ಯೆಯನ್ನ ಜನರೇ ದರ 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 ಅಂತ ಎಳಕೊಂಡು ಬಂದು ಹೊರಗಾಕಿರುವಂತಹ ಘಟನೆ ಬೆಂಗಳೂರಿನ ಯಶವಂತಪುರದಲ್ಲಿ ನಡೆದಿದೆ. ವ್ಯಾಕ್ಸಿನ್ ಕಳ್ಳಾಟದಲ್ಲಿ ಕೆಲಸವನ್ನ ಕಳ್ಕೊಂಡಿದ್ರು ವೈದ್ಯೆಯೊಬ್ಬರು, ಕಳ್ಕೊಂಡಿದ್ರು ಅಮಾನತಾಗಿದ್ರು ಕೂಡ ವೈದ್ಯೆ ಸುನಿತಾ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಅಂತಕಂತ ಆರೋಪ. ಹಾಗಾಗಿ ಆಕೆಯನ್ನ ಜನರು ಎಳಕೊಂಡು ಬಂದು ಹಾಸ್ಪಿಟಲ್ ಇಂದ ಹೊರಗೆ ಬಿಟ್ಟಿರತಕ್ಕಂತ ಘಟನೆ ಬೆಂಗಳೂರಿನ ಯಶವಂತಪುರದಲ್ಲಿ ನಡೆದಿದೆ. ಮಾತಾಡಮ್ಮ ಈಗ ವ್ಯಾಕ್ಸಿನ್ ಕಳ್ಳಾಟದಲ್ಲಿ ವೈದ್ಯ ಸುನಿತಾ ಅಂತಕಂತವರು ಅಮಾನತಾಗಿದ್ರು, ಸಸ್ಪೆನ್ಷನ್ ಅಲ್ಲಿ ಇದ್ದರು. ಸಸ್ಪೆನ್ಷನ್ ರಿವೋಕ್ ಆಗಿದೆಯಾ ಇಲ್ವಾ ಅಂತ ಗೊತ್ತಿಲ್ಲ, ಆದರೆ ಆಕೆ ಮಾತ್ರ ಕೆಲಸಕ್ಕೆ ಬರ್ತಾ ಇದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ಇವರ ಸಸ್ಪೆನ್ಷನ್ ರಿವೋಕ್ ಆಗಿತ್ತಾ, ರಿವೋಕ್ ಆಗಿಲ್ಲದೆ ಇವ್ರು ಹೆಂಗ್ ಡ್ಯೂಟಿಗೆ ಬಂದ್ರು ಅಂತ? ಒಂದು ಮಾಹಿತಿ ಪ್ರಕಾರ ಈಗ ಆಕೆಗೆ ಸಸ್ಪೆಂಡ್ ಆಗಿದ್ರು. ವ್ಯಾಕ್ಸಿನ್ ವಿಚಾರದಲ್ಲಿ ಅಂದ್ರೆ ಆ ಸ್ಥಳೀಯರಿಗೆ ಕೊಡದೆ ಬೇರೆ ಕಡೆ ಅದನ್ನ ಕೊಡ್ತಾ ಇದ್ರು ಅನ್ನುವಂತಹ ಆರೋಪದಲ್ಲಿ ಆಕೆ ಅಮಾನತ್ತಾಗಿತ್ತು. ಜಂಟಿ ಆಯುಕ್ತರೆ ಆಕೆಯನ್ನ ಅಮಾನತ್ತು ಮಾಡಿದ್ರು. ಆದ್ರೆ ಅಮಾನತ್ತು ಆದೇಶದಲ್ಲಿ ಇರುವಾಗ್ಲೇ ಆಕೆ ಆಸ್ಪತ್ರೆಗೆ ಕರ್ತವ್ಯಕ್ಕೆ ಹಾಜರಾಗಿದ್ರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸೊ ಹಾಗಾಗಿಯೇ ಸ್ಥಳೀಯ ಜನ ರೊಚ್ಚಿಗೆದ್ದಿದ್ದಾರೆ. ಹಾಗಾಗಿ ಆಕೆಯ ಯಾವ ರೀತಿ ಅಂದ್ರೆ ಒಂದು ಹಂತದಲ್ಲಿ ಪರಿಸ್ಥಿತಿ ಕೈ ಮೀರಿದೆ, ಆಕೆಯ ಮೇಲೆ ಹಲ್ಲೆ ನಡೆಸೋದಕ್ಕೂ ಕೂಡ ಸ್ಥಳೀಯ ಜನ ಮುಂದಾಗಿರುವಂತಹ ದೃಶ್ಯಗಳು ಕೂಡ ನಮ್ಗೆ ಕಾಣಸಿಗತ್ವೆ. ಜೊತೆಗೆ ಅಟ್ಲೀಸ್ಟ್ ಅವರಿಗೆ ಹೇಳ್ಬೋದಾಗಿತ್ತು ಏನೋ ಜನಸಾಮಾನ್ಯರು, ಇಲ್ಲ ನೀವು ಹೋಗಿ ಆಸ್ಪತ್ರೆಯಿಂದ ಹೊರಗಡೆ ಹೋಗಿ ಅಂತ. ಆದ್ರೆ ಜನ ಯಾವ ರೀತಿ ರೊಚ್ಚಿಗೆದ್ದಿದ್ರು ಅಂದ್ರೆ ಆಕೆಯ ಮೇಲೆ ಹಲ್ಲೆ ನಡೆಸೋದಕ್ಕೆ ಮುಂದಾದ್ರು ಅಷ್ಟೇ ಅಲ್ಲ, ಆಸ್ಪತ್ರೆಯಿಂದ ಒತ್ತಾಯ ಪೂರ್ವಕವಾಗಿ ಆಕೆಯನ್ನ ಹೊರಗಡೆ ಎಳೆದುಕೊಂಡು ಬರ್ತಾರೆ. ಜೊತೆಗೆ ಕೊನೆಗೆ ಸ್ಥಳಕ್ಕೆ ಬಂದಂತಹ ಯಶವಂತಪುರ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಆಕೆಯನ್ನ ಸ್ಟೇಷನ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಜೊತೆಗೆ ಸ್ಥಳೀಯ ಜನ ಜಂಟಿ ಆಯುಕ್ತರಿಗೂ ಕೂಡ ಮಾಹಿತಿಯನ್ನ ಕೊಡ್ತಾರೆ, ಈಕೆ ಹೇಗೆ ಕರ್ತವ್ಯಕ್ಕೆ ಹಾಜರಾದ್ರು ಅನ್ನುವಂತಹ ದೂರನ್ನ ಕೂಡ ಕೊಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಬಂದಿದೆ. ಸೊ ಹಾಗಾಗಿ ಜಂಟಿ ಆಯುಕ್ತರು ಕೂಡ ಆಕೆಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಓಕೆ ಪವಿತ್ರ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ, ಧನ್ಯವಾದ.